ಸಾಗಿದೆ. ಈಗ ನಿಮ್ಮ ಸಮುದಾಯ ಏನೆಲ್ಲ ತೀರ್ಪುಗಳನ್ನು ಏನೆಲ್ಲ ನಿರ್ಧಾರಗಳನ್ನು ಇವತ್ತಿನ ಸಭೆಯಲ್ಲಿ ಕೈಗೊಂಡಿದ್ದಾರೆ? ಪ್ರಪ್ರಥಮವಾಗಿ ಈ ವರದಿಯನ್ನು ಸರ್ಕಾರ ಸ್ವೀಕರಿಸಬಾರ್ದಾಗಿತ್ತು, ಅದು ಅಕ್ಷಮ್ಯ ಅಪರಾಧ, ಮಾಡಬಾರ್ದಾಗಿತ್ತು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ಯಾವ ಕಾರಣಕ್ಕೆ ಮಾಡಿದ್ದಾರೋ ಗೊತ್ತಿಲ್ಲ. ಎಲ್ಲ ಸಮಾಜಗಳು ಇದು ಬೇಡ, ಇದು ಬೇಡ, ಇದು ಬೇಡ ಅಂತ ಹೇಳಿದ್ರು ಸಹ ಎಲ್ಲರ ವಿರುದ್ಧವಾಗಿ ಅದನ್ನು ವರದಿಯನ್ನು ಸ್ವೀಕರಿಸಿದ್ದಾರೆ. ಮತ್ತು ಈ ವರದಿ ಅವೈಜ್ಞಾನಿಕವಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಮತ್ತು ಜಾತಿ ಗಣತಿ ಅಲ್ಲ ಅಂತೇಳಿ ಬೇರೆ ಹೆಸರು ಕೊಡಲಿಕ್ಕೆ ಹೊರಟಿದ್ದಾರೆ. ಅಂತಹ ಪರಿಸ್ಥಿತಿ ಏನಿತ್ತು ಬೇರೆ ಹೆಸರು ಕೊಟ್ಟು ಮಾಡುವಂಥದ್ದು? ಇದು ಜಾತಿ ಜಾತಿಗಳನ್ನು ಒಡೆಯೋದಕ್ಕೋಸ್ಕರ ಮಾಡಿದ್ದಾರೆ ಹೊರತು ಬೇರೇನೂ ಮಾಡಿಲ್ಲ. ಮತ್ತು ಇವರು ಜಾತ್ಯಾತೀತ ಎಲ್ಲ ಹೇಳ್ತಾರಲ್ಲ, ಭಾಳ ಸುಳ್ಳದು. ನಿಜವಾಗಿ ಮೊದಲನೇ ಹಿಂದೆನೇ ಅವರು ನಮ್ಮ ವೀರಶೈವ ಸಮಾಜನ ಒಡಿಲಿಕ್ಕೆ ಹೋಗಿ ಒಂದು ಬಾರಿ ಆಗಲೇ ಅನುಭವಿಸಿದ್ದಾರೆ. ಆಗಲೇ ಪ್ರಚಂಡವಾದ ಸೋಲು, ಯಾವಾಗಲೂ ಪ್ರಚಂಡವಾದ ಗೆಲುವು ಅಂತೀವಿ, ಅವರಿಗೆ ಪ್ರಚಂಡವಾದ ಸೋಲು ಕಾಂಗ್ರೆಸ್ ಸರ್ಕಾರಕ್ಕಾಗಿತ್ತು ಇದೇ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಮತ್ತು ಅದನ್ನು ಈಗ ಈ ರೀತಿ ಮಾಡಿಕೊಂಡು ಇನ್ನು ಮುಂದೆ ಭಾಳ ಅವರು ಅವರ ಸರ್ಕಾರಕ್ಕೆ ಮತ್ತು ಅವರ ಪಕ್ಷಕ್ಕೂ ಸಹ ಇದರಿಂದ ಧಕ್ಕೆ ಬರ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಏನಾದರೂ ಮಾಡಬೇಕಾದ್ರೆ ಈಗ ನನಗೆ ಫಾರ್ ಎಕ್ಸಾಂಪಲ್ ನಾನೇ ಇದ್ದೀನಿ, ನನ್ನದೇ ನನ್ನ ಹೆಸರು ಗೊತ್ತಿಲ್ಲ, ನಮ್ಮ ಮನೆಯವ್ರ ಹೆಸರು ಯಾರ್ದು, ನಮ್ಮ ಇಡೀ ಫ್ಯಾಮಿಲಿ ನಮ್ಗೆ ಗೊತ್ತಿರ್ತಕ್ಕಂಥ ನೆಂಟರು ಇಷ್ಟರು ಯಾರ್ದೂ ಬಂದು ಕೇಳಿಲ್ಲ, ಮಾಡಿಲ್ಲ. ಆಯಿತು, ಆರ್ಥಿಕತೆ ಆದರೆ ಅವ್ರು ಹೆಂಗೆ ಕಂಡಿಡ್ತಾರೆ? ನಂದೇ ಕೇಳಿಲ್ಲಲ್ಲ, ನಾನು ಇಂಥ ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ ಆಗಿ ಇಷ್ಟು ವರ್ಷ ನಾನು ಇಲ್ಲಿದ್ದು ಬೆಂಗಳೂರಿನಲ್ಲಿರೋದು ಎಲ್ಲರಿಗೂ ಗೊತ್ತಿದ್ದು ಎಲ್ಲಿದ್ದೀವಿ ಅಂತ, ನಮ್ಮ ಮನೆಗೆ ಬಂದಿಲ್ಲ, ಪಕ್ಕದ ಮನೆಗೆ ಬಂದಿಲ್ಲ, ಸುತ್ತಮುತ್ತ ಯಾರಿಗೂ ಬಂದಿಲ್ಲ. ಈ ರೀತಿ ಒಂದು ಮಾಡ್ಕೊಂಡು ಹೋಗಿದ್ದಾರೆ. ಇದು ಭಾಳ ದೊಡ್ಡ ತಪ್ಪು ಮಾಡಿದರೆ ಯಾಕೆ ಹಠ ಬಿದ್ದಿದ್ದಾರೆ ಗೊತ್ತಿಲ್ಲ. ಏನೋ ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಹೇಳ್ತಾರಲ್ಲ, ಅದಾಗಿರ್ಬೋದು ಅಂತ ಕಾಣಿಸ್ತದೆ. ಆದ್ದರಿಂದ ಇದು ಖಂಡಿತ ಅವರು ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆ ಮಾಡ್ತಿದ್ರೆ ಗೊತ್ತಿಲ್ಲ. ಮತ್ತು ನಮ್ಮಲ್ಲಿರ್ತಕ್ಕಂಥ ಈ ವೀರಶೈವ ಲಿಂಗಾಯತರಾಗಲಿ ಅಥವಾ ಒಕ್ಕಲಿಗರ ಸಮುದಾಯ ಆಗಲಿ ಅಥವಾ ಬ್ರಾಹ್ಮಣರಾಗಲಿ ಅಥವಾ ಜೈನರಾಗಲಿ ಮತ್ತು ಯಾರ್ಯಾರು ಸಮಾಜದವರಿದ್ದಾರೋ ಅಲ್ಲಿ ಶಾಸಕರಿದ್ದಾರೋ ಅವರೆಲ್ಲ ಇದನ್ನು ತೀವ್ರವಾಗಿ ಖಂಡಿಸಬೇಕು. ಇದು ಕ್ಯಾಬಿನೆಟ್ನಲ್ಲಿ ಇಡ್ತೀವಿ ಅಂತ ಹೇಳ್ತಾರೆ, ಕ್ಯಾಬಿನೆಟ್ನಲ್ಲಿ ಇಡಲಿಕ್ಕೂ ಬಿಡಬಾರ್ದು, ಇಟ್ಟರೂ ಸಹ ಇದ್ರ ಬಗ್ಗೆ ಯಾರು ಡಿಸ್ಕಷನ್ ಮಾಡಬಾರ್ದು, ಯಾವುದೇ ಡಿಸ್ಕಷನ್ ಮಾಡ್ದಲೇ ಇದನ್ನು ವಜಾ ಮಾಡಬೇಕು ಅಂತ ನಾನು ಈ ನಿಮ್ಮ ಮುಖಾಂತರ ವಿನಂತಿ ಮಾಡ್ತೇನೆ. ಇವತ್ತಿನ ಸಭೆಯಲ್ಲಿ ಏನು ಅಜೆಂಡೆಗಳು ನೀವು ತೆಗೆದುಕೊಂಡ ಅಜೆಂಡೆಗಳು ಏನು ಮಾಡ್ಬೇಕಂದ್ರೆ, ಒಂದು ಸಿಎಂನ ಭೇಟಿ ಆಗ್ತೀರಾ ಅಥವಾ ಕ್ಯಾಬಿನೆಟ್ ಸಚಿವರನ್ನ ಭೇಟಿ ಆಗ್ತೀರಾ ಅಥವಾ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟಗಳೇನಾದ್ರು ಸಾಧ್ಯತೆಗಳಿದೆಯಾ? ಏನು ಅಜೆಂಡೆ? ಖಂಡಿತವಾಗಿ ಹೋರಾಟ ಮಾಡ್ತೀವಿ. ಈಗಾಗಲೇ ಅವರು ನೋಡಿದ್ದಾರೆ, ಪಂಚಮಸಾಲಿ ಸಮುದಾಯದವರು ಹೋರಾಟ ಮಾಡಿರೋದಾಗಲೇ ನೋಡಿದ್ದಾರೆ, ಮತ್ತು ಜಂಗಮರು ಹೋರಾಟ ಮಾಡಿದ್ದು ನೋಡಿದ್ದಾರೆ. ಅವರು ಬೇರೆ ಬೇರೆ ಗ್ರೂಪ್ಗಳಾಗಿ ಒಂದೊಂದು ಸಮುದಾಯ ಸಬ್ ಡಿವಿಷನ್ ಇದು ಮಾಡಿದ್ದಾರೆ ಸಬ್ ಕ್ಯಾಸ್ಟ್ಗಳಲ್ಲಿ. ಈ ಬಾರಿ ಆ ರೀತಿ ಆಗೋದಿಲ್ಲ, ಇಡೀ ಸಮಾಜ ಅದು ನಿಲ್ತದೆ. ಇಡೀ ಸಮಾಜದ ಜೊತೆಗೆ ಬೇರೆ ಸಮಾಜದವರು ಸಹ ಸೇರ್ತಾರೆ, ಎಲ್ಲರೂ ಸೇರಿ ಒಂದು ದೊಡ್ಡವಾದ ಉಗ್ರವಾದ ಪ್ರತಿಭಟನೆ ಮಾಡ್ತೀನಿ. ಮಾಡಿದ್ರೆ ಅದು ಯಾವ ರೀತಿ ಹೋಗುತ್ತೆ, ಎಲ್ಲಿಗೆ ಹೋಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅವ್ರ ಕಾಲ ಮೇಲೆ ಅವರ ಕಲ್ಲು ಎಳೆದುಕೊಂಡು ಈಗ ತೀರ್ಮಾನ ಮಾಡ್ತೀವಿ. ಈಗ ಎಲ್ಲ ನಾವು ಎಲ್ಲ ಸಂಘ ಸಂಸ್ಥೆಗಳು ಬೇರೆ ಸಂಘಟನೆಗಳು ಮತ್ತು ಬೇರೆ ಸಮಾಜದವರು ಅವರೆಲ್ಲರೂ ಕೂತ್ಕೊಂಡು ಒಂದು ಸಭೆಯನ್ನು ಮಾಡಿ ಶೀಘ್ರದಲ್ಲೇ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಯಾವತ್ತು ಇದನ್ನು ಹೋರಾಟ ಮಾಡಬೇಕು ಅನ್ನೋದು ಒಂದು ಡೇಟನ್ನು ಫಿಕ್ಸ್ ಮಾಡ್ತೀವಿ, ಮತ್ತು ಯಾವ ರೀತಿ ಮಾಡಬೇಕು ಅಂತಲೂ ಮಾಡ್ತೀವಿ. ಇಡೀ ಬೆಂಗಳೂರು ನಗರದ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲೇ ಇದನ್ನು ಪ್ರತಿಭಟನೆ ಮಾಡ್ತೀವಿ. ಮತ್ತು ಎಲ್ಲ ರಾಜಕೀಯ ವ್ಯಕ್ತಿಗಳಿಗೂ ಸಹ ನಾವು ಗೇರಾವ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.